ಓಕೆ ಪಬ್ಲಿಕ್ ಟಿವಿಯಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಮಾಹಿತಿ ಇದಕ್ಕೆ ಸಂಬಂಧಪಟ್ಟಂತೆ ಯಾಕೆ ಟ್ರ್ಯಾಪ್ ಮಾಡಿದ್ರು ಬಸವಲಿಂಗ ಶ್ರೀಗಳನ್ನು ಕಣ್ಣೂರು ಶ್ರೀ ಮತ್ತು ನೀಲಾಂಬಿಕೆ ಒಂದಾಗಿ ಕೆಲಸ ಮಾಡೋದಕ್ಕೆ ಏನು ಕಾರಣ ಅನ್ನೋದಕ್ಕೆ ಸಂಬಂಧಪಟ್ಟ ಮತ್ತಷ್ಟು ಮಾಹಿತಿಯನ್ನ ಕೊಡ್ತೀವಿ ನಿಮಗೆ ನಾನು ಹೇಳಿದನಲ್ಲ ಪ್ರತಿ ಕ್ಷಣ ವಿಚಾರಣೆ ನಡೀತಾ ಹೊಸ ಹೊಸ ಮಾಹಿತಿಗಳು ಬರ್ತನೇ ಇದೆ ನೀಲಾಂಬಿಕೆ ನಾನು ಆಗ್ಲೇ ಹೇಳ್ತಾ ಇದ್ದೆ ಇಂಜಿನಿಯರಿಂಗ್ ವಿದ್ಯಾರ್ಥಿನಿ 21 ವರ್ಷ ಒಬ್ಬ ಸ್ವಾಮೀಜಿಯನ್ನ ಟ್ರ್ಯಾಪ್ ಮಾಡುವಂತಹ ಕೆಲಸಕ್ಕೆ ಬರ್ತಾರೆ ಅಂತಂದ್ರೆ ಬಲವಾದ ಕಾರಣ ಇರಬೇಕಲ್ಲ ಅದಕ್ಕೆ ಏನು ಕಾರಣ ಆಕೆಯ ಭವಿಷ್ಯವೇ ಮಂಕಾಗಿ ಹೋಗುತ್ತೆ ನೋಡಿ ಕಾರಣ ಏನು ಅಂತ ಓಕೆ ನೋಡಿ ನೀಲಾಂಬಿಕೆ ಸಾಮಾನ್ಯವಾದ ಹೆಣ್ಣುಮಗಳಲ್ಲ ಈಕೆ ಹಲವಾರು ಮಠಗಳ ಭಕ್ತೆಯಂತೆ ಜೊತೆಗೆ ಬಸವಲಿಂಗ ಶ್ರೀಗಳ ಹತ್ರ ಹೋಗ್ಬಿಟ್ಟು ಬೇರೆ ಮಠದ ವಿರುದ್ಧವಾಗಿ ಮಾತನಾಡಿದ್ರಂತೆ ಅದನ್ನ ಬಸವಲಿಂಗ ಶ್ರೀಗಳು ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ರು ಇದು ಗೊತ್ತಾಗ್ತಿದ್ದ ಹಾಗೆ ಹಲವಾರು ಮಠದವರು ಈಕೆಯನ್ನ ದೂರ ಇರಿಸ್ತಾರೆ ಬಸವಲಿಂಗ ಶ್ರೀಗಳ ಹತ್ರ ನನ್ನ ಡಾಕ್ಯುಮೆಂಟ್ ಇದೆ ಎವಿಡೆನ್ಸ್ ಇದೆ ಅಂತನ್ಬಿಟ್ಟು ನೀಲಾಂಬಿಕೆ ಆ ಹಳೆ ದ್ವೇಷವನ್ನ ಇಟ್ಕೊಂಡು ಕೊನೆಗೆ ಬಸವಲಿಂಗ ಶ್ರೀಗಳನ್ನೇ ಕೆಡ್ಡಾಕೆ ಕೆಡುತ್ತಾಳೆ ಸಾಮಾನ್ಯವಾದ ಹುಡುಗಿ ಅಲ್ಲ ಈಕೆ ನಾನು ಅದಕ್ಕೆ ಆಗಿಂದ ಹೇಳ್ತಾ ಇದ್ದಿದ್ದು ಈಕೆನೇ ಬಹಳ ಮುಖ್ಯ ಸಮಾಜಕ್ಕೆ ಕಂಟಕರಾಗತಕ್ಕಂಥವ್ರು ಯಾರು ಅಂದರೆ ಇವರೇ ದೊಡ್ಡ ದೊಡ್ಡವರೆಲ್ಲ ಒಂದು ಕಾರಣ ಇಟ್ಕೊಂಡು ಮಾಡಿರ್ತಾರೆ ಬಟ್ ಇಂಥವ್ರುಗಳು ಮುಂದಕ್ಕೆ ಮುಂದುವರೆದ ಚಾಳಿ ಅಂತ ಇದನ್ನು ಹೀಗೆ ಮುಂದುವರಿಸ್ತಾರೆ ಆಕೆಗೆ ಹಲವಾರು ಮಠಗಳ ಕಾಂಟ್ಯಾಕ್ಟ್ ಇತ್ತು ಬಸವಲಿಂಗ ಶ್ರೀಗಳ ಹತ್ರ ಹೋಗ್ಬಿಟ್ಟು ಇನ್ನೊಂದು ಮಠದ ಬಗ್ಗೆ ಮಾತಾಡೋದು ಬಸವಲಿಂಗ ಶ್ರೀಗಳು ಅದನ್ನು ರೆಕಾರ್ಡ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ರು ಬೇರೆಯವ್ರ ಹತ್ರ ಎಲ್ಲ ಹಂಚ್ಕೊಂಡಿದ್ದಾರೆ ಅಂತ ನೋಡಿ ಹುಡುಗಿ ಬಂದು ಹೀಗೆಲ್ಲ ಮಾತಾಡ್ತಾಳೆ ಅಂತ ಬೇರೆ ಮಠದವ್ರಿಗೂ ಗೊತ್ತಾಗಿದೆ ಇದೆಲ್ಲ ಹಾಗಾಗಿ ಆಕೆಯನ್ನು ದೂರ ಇಟ್ಟಿದ್ದಾರೆ ದೂರ ಇಟ್ಟು ಆ ಕೋಪಕ್ಕೆ ನೀಲಾಂಬಿಕೆ ಏನು ಮಾಡಿದ್ದಾರೆ ಬಸವಲಿಂಗ ಶ್ರೀಗಳಿಗೆ ಕೆಡ್ಡ ತೋಡೋದು ಅವರ ಜೊತೆನಲ್ಲೇ ವಿಡಿಯೋ ಕಾಲ್ ಮಾಡೋದು ಅವರ ನಗ್ನ ಚಿತ್ರಗಳನ್ನು ಚಿತ್ರೀಕರಣ ಮಾಡ್ಕೊಳ್ಳೋದು ವಿಡಿಯೋ ಕಾಲ್ನಲ್ಲಿ ಇಟ್ಟುಕೊಂಡು ಆ ನಂತರ ಬ್ಲ್ಯಾಕ್ ಮೇಲ್ ಶುರು ಮಾಡ್ತಾಳೆ ವೆರಿ ಡೇಂಜರಸ್ ಇಂಥವರು ಸಮಾಜಕ್ಕೆ ನಿಜವಾಗಲೂ ಕಂಟಕ ಯಾಕೆಂದರೆ ನಾಳೆ ದಿನ ಇವರು ಯಾರಿಗೆ ಏನು ಬೇಕಾದರೂ ಮಾಡೋದಕ್ಕೆ ಹೇಸೋದಿಲ್ಲ ಯಾ ಅದಕ್ಕೆ ನಾನು ಪದೇ ಪದೇ ಇವರ ಹಿನ್ನೆಲೆ ಏನು ಈಕೆ ಯಾರು ಇವ್ರ ತಂದೆ ತಾಯಿ ಯಾರು ಇವ್ರಿಗೇನಾದರೂ ಪ್ರಭಾವಿಗಳ ಕೃಪಾಕಟಾಕ್ಷ ಇದೆಯಾ ಪ್ರಭಾವಿಗಳ ಕುಟುಂಬದಿಂದ ಬಂದವಳ ಅಂತ ಕೇಳಿದ್ದು ಅದಕ್ಕೋಸ್ಕರನೇ ಒಬ್ಬ ಸ್ವಾಮೀಜಿಯ ವಿರುದ್ಧ ಈ ಥರ ಮಸಲತ್ತು ಮಾಡ್ತೀನಿ ಅಂತಂದರೆ ಸ್ವಾಮೀಜಿಯ ವಿರುದ್ಧ ಈ ಥರ ಪಿತೂರಿ ಕಂಟಿನ್ಯೂ ಮಾಡ್ತೀನಿ ಅಂತಂದರೆ ತುಂಬ ಕಷ್ಟ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ವಿನಯ್ ಅವರಿಂದ ಪಡ್ಕೊಳ್ಳೋಣ ವಿನಯ್ ಈಗ ಈ ನೀಲಾಂಬಿಕೆ ಈಕೆ ಯಾಕೆ ಈ ಕೆಲಸ ಮಾಡಿದ್ಲು ಏನಿತ್ತು ಹಿನ್ನೆಲೆ ಈ ಘಟನೆಯ ಹಿನ್ನೆಲೆ ಏನು ಅಂತ ಅರವಿಂದ್ ಬಸವಲಿಂಗ ಶ್ರೀಗಳ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮೂವರು ಬಂಧನ ಕೂಡ ಆಗಿದೆ ಮೂವರ ಬಂಧನ ಆದ ಮೇಲೆ ಸಾಕಷ್ಟು ವಿಚಾರಗಳು ಕೂಡ ಹೊರ ಬರ್ತಾ ಇರುವಂತದ್ದು ಬಸವಲಿಂಗ ಶ್ರೀಗಳನ್ನ ಟ್ರ್ಯಾಪ್ ಮಾಡಲಿಕ್ಕೆ ಅಸಲಿ ಕಾರಣ ಏನು ಎಂಬುದು ಕೂಡ ಎಲ್ರಿಗೂ ಕುತೂಹಲ ಇರುವಂತದ್ದು ಮೃತ್ಯುಂಜಯ ಶ್ರೀಗಳ ಜೊತೆ ನೀಲಾಂಬಿಕೆ ಅನ್ನೋ ಯುವತಿ ಕೈ ಜೋಡಿಸಲಿಕ್ಕೆ ಮತ್ತೊಂದು ಪ್ರಮುಖ ಕಾರಣ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ ಈ ಹಿಂದೆ ಪರಿಚಯವಿದ್ದಂತಹ ಬಸವಲಿಂಗ ಶ್ರೀಗಳ ಮೇಲೆ ನೀಲಾಂಬಿಕೆ ಯಾಕೆ ದ್ವೇಷವನ್ನು ಸಾಧಿಸಿದ್ಲು ಅನ್ನೋದು ಕೂಡ ಎಲ್ಲರಿಗೂ ಕೂಡ ಪ್ರಶ್ನೆಯಾಗಿತ್ತು ಹಾಗಾಗಿ ಅದಕ್ಕೊಂದು ಕಾರಣ ಕೂಡ ಇದೀಗ ಸಿಗ್ತಾ ಇರುವಂತದ್ದು ಏನಂದ್ರೆ ಅಂದ್ರೆ ನೀಲಾಂಬಿಕ ಅವರು ಬಸವಲಿಂಗ ಶ್ರೀಗಳ ವಿರುದ್ಧವಾಗಿ ಅಂದ್ರೆ ಶ್ರೀಗಳ ಜೊತೆ ಮತ್ತಿತರ ಶ್ರೀಗಳ ವಿರುದ್ಧವಾಗಿ ಮಾತಾಡಿದ್ರು ಯಾಕಂದ್ರೆ ನೀಲಾಂಬಿಕೆ ಸಾಕಷ್ಟು ಶ್ರೀಗಳ ಜೊತೆ ಸಂಪರ್ಕವನ್ನ ಹೊಂದಿದ್ಲು ಆ ಒಂದು ಶ್ರೀಗಳ ಬಗ್ಗೆ ಬಸವಲಿಂಗ ಶ್ರೀಗಳ ಬಗ್ಗೆ ಜೊತೆ ಹೇಳ್ಕೊಂಡಿದ್ಲು ಇದನ್ನ ಕಾಲ್ ರೆಕಾರ್ಡ್ ಮಾಡ್ಕೊಂಡಿದ್ದಂತ ಬಸವಲಿಂಗ ಶ್ರೀಗಳು ಮತ್ತಷ್ಟು ಶ್ರೀಗಳಿಗೆ ತೋರಿಸಿದ್ದು ಯಾಕೆಂದ್ರೆ ಈ ಯುವತಿ ನಿಮ್ ಬಗ್ಗೆ ಈ ತರ ಮಾತನಾಡಿದ್ದಾಳೆ ಅನ್ನೋ ಒಂದು ತೋರಿಸೋ ಅನ್ನೋ ಕೆಲಸವನ್ನ ಅವ್ರು ಮಾಡಿದ್ರು ಇದಾದ ಬಳಿಕ ಕೆಲ ಮಠಗಳು ನೀಲಾಂಬಿಕೆಯನ್ನ ಮಠದಿಂದ ದೂರ ಇಡುವಂತ ಕೆಲಸವನ್ನು ಕೂಡ ಮಾಡಿದ್ವು ಈ ಒಂದು ಹಳೆ ದ್ವೇಷ ಏನಿದೆ ಇದು ಕೂಡ ನೀಲಾಂಬಿಕೆಯನ್ನ ಸಿಟ್ಟಿಗೆ ಇಳಿಸಿತ್ತು ಜೊತೆಗೆ ಕಣ್ಣೂರು ಶ್ರೀಗಳ ಒಂದು ಸಾಥ್ ಸಿಕ್ಕ ಬಳಿಕ ಬಸವಲಿಂಗ ಶ್ರೀಗಳಿಗೆ ಕೆಡ್ಡವನ್ನ ಕೂಡ ತೋಡಿರುವಂತದ್ದು ಅದಾದ ಬಳಿಕ ಅವರನ್ನ ಟ್ರ್ಯಾಪ್ ಮಾಡಿ ಬಲೆಗೆ ಬೀಳಿಸಿರುವಂತದ್ದು ಕೂಡ ಇದೀಗ ಬಹಿರಂಗವಾಗ್ತಾ ಇರುವಂತದ್ದು ಅರವಿಂದ್ ಓಕೆ ವಿನಯ್ ಥ್ಯಾಂಕ್ ಯು ಉತ್ತಮ ಎಲ್ಲ ಮಾಹಿತಿಗಾಗಿ